ನಮಗೆ ಸಾಕೋದು ಯಾರು ಅಂತ ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಬಂದಿದೆ ಸರ್. ನಮ್ಮ ಉತ್ಪನ್ನಗಳ ಬಗ್ಗೆ ಪ್ರಾಡಕ್ಟ್ಗಳು ಉತ್ಪಾದನೆ ಮಾಡಕ್ಕೆ ಫಸ್ಟ್ ಮನಸ್ಸಿರ್ಬೇಕು ಸರ್. ಫಸ್ಟ್ ಮಾರ್ಕೆಟಿಂಗ್ ಮುಖ್ಯ ಅಲ್ಲ. ಸಿರಿಧಾನ್ಯಕ್ಕೆ ಆಧಾರದ ಕೇಳ್ತಾ ಇದೆ, ಪುಸ್ತಕಗಳು ಓದ್ತಾ ಇದೆ. ಈಗಿನ ಜನ ಆರಾಮಾಗಿ ಸಿರಿಧಾನ್ಯಗಳನ್ನ ತಿನ್ಬೋದು. ಸರ್, ನನ್ನ ಅನಿಸಿಕೆ ಪ್ರಾಡಕ್ಟ್ಗಳು ಉತ್ಪಾದನೆ ಮಾಡೋಕ್ಕೆ ಫಸ್ಟು ಮನಸ್ಸಿರ್ಬೇಕು ಸರ್, ಮಾಡೋ ಮನಸ್ಸಿರಬೇಕು, ಮತ್ತು ಮನೆಯಲ್ಲಿ ಸಹಕಾರ ಇರಬೇಕು ಸರ್. ನಾನು ಯಾವಾಗಲೂ ಎಲ್ಲೋದ್ರು ಹೇಳ್ತೀನಿ, ನನಗೆ ನನ್ನ ಗಂಡನೇ ಮನೆ ದೇವರು ಮನ್ ದೇವರು ಅಂತ. ಏಕೆಂದರೆ ಅವ್ರ ಸಪೋರ್ಟ್ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಸರ್. ಅವ್ರ ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕೆ ಬರಲೂಬಾರ್ದು. ಆ ಸಪೋರ್ಟ್ ತಗೊಂಡಾಗ ನಾವು ಹೊಲಿಸ್ಕೋಬೇಕು ಫಸ್ಟು ಮನೆ ಕಡೆ ಸಂಸಾರ ಬಗ್ಗೆ ಫಸ್ಟ್ ಗಮನ ಕೊಡಬೇಕು, ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಗಮನ ಕೊಡ್ಬೇಕು ಸರ್. ಕಡೆ ಸ್ಟಾಲ್ ಕಡೆ ಬರಲಿಲ್ಲ ಅಂದ್ರೂ ಮನೆಗಳೇ ಉತ್ಪನ್ನ ಮಾಡಿ ನಾವು ಮಾರಾಟ ಮಾಡ್ಬೋದು ತುಂಬ ಕಡೆ. ನನಗೆ ಯಾವಾಗಲೂ ತುಂಬ ಬೇಡಿಕೆ ಇರುತ್ತೆ ಸರ್, ನಮ್ಮ ತಿಪ್ಟೂರಲ್ಲಿ ಒಂದು 4 ಕಡೆ ಸ್ಟಾಲ್ ಕಡೆ ಕೊಡ್ತೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಎಲ್ಲಾದ್ರೂ ಅಲ್ಲಿ ಒಬ್ಬರು ಗೆಸ್ಟ್ ಬರ್ತಾರೆ ಅಂದರೆ ನಮ್ಮ ಸ್ಟಾಲ್ ಹಾಕಕ್ಕೆ ಕರೀತಾರೆ. ಅಂದರೆ ನಾವು ಗುರುತಿಸ್ಕೋಬೇಕು ಸರ್, ನಾನು ಇವತ್ತು ಇಷ್ಟೊಂದು ಪ್ರಾಡಕ್ಟ್ ತಂದಿದ್ದೀನಿ, ನಾನು ಅದ್ರಾಗ ಎಷ್ಟು ದುಡ್ಡಾಗುತ್ತೆ, ಎಷ್ಟು ಬೆಲೆ ಬರುತ್ತೆ, ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಅದನ್ನು ಫಸ್ಟ್ ನಾನು ಯೋಚನೆ ಮಾಡೋದು ಸರ್. ಫಸ್ಟು ಗುಣಮಟ್ಟ ಕಾಪಾಡ್ತೀನಿ, ಚೆನ್ನಾಗಿ ಕೊಡಬೇಕು, ಮತ್ತು ನನ್ನ ಹತ್ರ ತೊಗೊಳ್ತಾ ಇರೋದು ಆರೋಗ್ಯಕರವಾಗಿರ್ಬೇಕು ಸರ್. ನಾನು ಏನೇ ಮಾಡಿದ್ರು ಅದೊಂದು ಪ್ರಸಾದದ ಥರ ಪ್ರಾಡಕ್ಟ್ ಮಾಡ್ತೀನಿ ಸರ್. ಅದು ನನ್ನ ಅನ್ಪೂರ್ಣೇಶ್ವರಿ ಅಂತ ನನ್ನ ಪ್ರಾಡಕ್ಟ್ ನೇಮ್ ಅದು. ಅಂದರೆ ಅವರು ನಮ್ಮ ತೊಗೊಂಡವ್ರು ಹೆಲ್ತಿ ಆಗಿರಬೇಕು ನನ್ನ ಫಸ್ಟು. ಆಮೇಲೆ ನನಗೆ ಸರ್, ನಾನು ಶುರು ಮಾಡಿದಾಗ 50 ವರ್ಷ, ನನಗೆ 48 ವರ್ಷ, ಈಗ 55 ವರ್ಷ ಸರ್. ಅಂದರೆ ನಾನೇ ಮಾಡ್ತೀನಿ ಅಂದರೆ ಯಾಕೆ ಮಹಿಳೆ ಚಿಕ್ಕ ವಯಸ್ಸಿಂದ ಮಾಡಬಾರ್ದು ಅಂತ. ಸುಮ್ಮನೆ ಕಾಲಾಕರಣ ಮಾಡೋಕ್ಕಿಂತ ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ಈಗ ಸಂಘದಲ್ಲಿ ಇರ್ತಾರೆ ಹೆಣ್ಮಕ್ಳು ಸಾಲ ತೊಗೊಳಿರ್ತಾರೆ ಸರ್, ಪ್ರತಿ ವಾರ ತಿಂಗಳು ಗಂಡನ ಸಾಲ ಕೊಡಿ ದುಡ್ಡು ಕಟ್ಟಕ್ಕಿಂತ ಕೇಳಬೇಕು. ಅದನ್ನು ನಾವು ದುಡ್ಕೋಬೇಕು ಅಂತ ನನ್ನ ಅನಿಸಿಕೆ, ದುಡ್ಕೋಬೇಕು ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇದೆ ಸರ್, ನಾವು ವಯಸ್ಸಾದಮೇಲೆ ದುಡ್ಡು ಮಡಗಿ ನಮಗೆ ಬೇಕಾಗುತ್ತೆ, ನಮಗೆ ಸಾಕೋದು ಯಾರು ಅಂತ. ಇವಾಗ ನಮ್ಮ ಮನೆಯವ್ರಿಗೆ ಧೈರ್ಯವಾಗಿ ಹೇಳ್ತೀನಿ ನಾನು, ನೀವು ದುಡಿಬೇಡಿ ನನ್ನ ಜೊತೆ ಇರಿ, ನಾನು ಸಾಕ್ತೀನಿ ನಿಮ್ಮನ್ನು, ನಾನು ದುಡಿತೀನಿ ಅಂತ. ಅಷ್ಟು ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಬಂದಿದೆ ಸರ್. ನಮ್ಮ ಉತ್ಪನ್ನಗಳ ಬಗ್ಗೆ ನನಗೆ ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಮಗ ಇದನ್ನು ಅವನು ಸಪೋರ್ಟ್ ಮಾಡ್ತಾನೆ, ಹೆಣ್ಮಕ್ಳು ಇಬ್ಬರು ಮದುವೆ ಆಗಿದೆ. ನನ್ನ ಮಗಂಗೆ ಸ್ವಲ್ಪ ಆಕ್ಚುಲಿ ಪ್ರಾಡಕ್ಟ್ ಇಷ್ಟ ಇರೋದು ನಾನು ಹೊಲಿಸ್ಕೊಂಡೆ ಸರ್, ಇಲ್ಲ ಇದು ಮಾಡ್ಬೋದು, ನಾನು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡೆ. ಹಾಗಾಗಿ ನಾನು ಶುರು ಮಾಡ್ತಾ ಮಾಡ್ತಾ ನನ್ನ ಪ್ರಾಡಕ್ಟನ್ನು ಇದನ್ನು ಹೆಚ್ಚಿಸ್ಕೊಂಡೆ ಸರ್. ಆಮೇಲೆ ಮನೆಗೂ ಲಾಕ್ಡೌನ್ ಟೈಮಲ್ಲಿ ಸರ್ ತುಂಬ ಸಮಸ್ಯೆ ಆಯಿತು. ಅವಾಗ ನಮ್ಮ ಮನೆಯವರು ವ್ಯಾಪಾರ ನಿಂತೋಯ್ತು, ಮಗನ ವ್ಯಾಪಾರ ನಿಂತೋಯ್ತು ಸರ್. ಅವತ್ತು ನನ್ನ ಪ್ರಾಡಕ್ಟ್ ಇಲ್ಲ ಅಂದರೆ ನಾನು ತುಂಬ ಕಷ್ಟಪಡಬೇಕಾಗಿತ್ತು ಸರ್. ಅವತ್ತು ಸಂಘದಲ್ಲಿ ಸಾಲ ತೊಗೊಂಡ್ವಿ, ಅದು ಸಂಘ ಸಾಲ ತೀರ್ಸಕ್ಕೆ ಅನುಕೂಲ ಆಯಿತು. ಅದು ಮತ್ತು ಪ್ರಾಡಕ್ಟ್ ಇಲ್ಲದಿಂದ ನಾನು ಧೈರ್ಯವಾಗಿ ಸಾಲ ಮಾಡೋಕ್ಕೆ ಸುಲಭವಾಯಿತು ಸರ್. ನನಗೆ ಈ ಪ್ರಾಡಕ್ಟೇ ಮಾಡಲಿಲ್ಲ ಅಂದರೆ ನಾವು ಮತ್ತೇನಾದರೂ ಮಾರಬೇಕಾಗಿತ್ತು, ಇಲ್ಲ ಅಂದರೆ ಒಂದು ಬೇರೆಯವ್ರು ಕೇಳಬೇಕಾಗಿತ್ತು ಸರ್. ನಾವು ಯಾರ ಹತ್ರನು ಏನೂ ಕೈ ಚಚ್ಚದೆ ಸ್ವಾವಲಂಬಿಯಾಗಿ ಬದುಕ್ಬೋದು ಅಂದರೆ ನಾವು ಇಂಥ ಉತ್ಪನ್ನಗಳು ಮಾಡಬೇಕು ಸರ್. ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡಿ ಕಾಲಹರಣ ಮಾಡೋಕ್ಕಿಂತ ಫಸ್ಟು ಸರ್ ಮಾಡುವಾಗ ಎಲ್ರಿಗೂ ಮಾರುಕಟ್ಟೆ ಸಮಸ್ಯೆ ಇರುತ್ತೆ. ಫಸ್ಟು ನಾವು ಉಪಯೋಗಿಸ್ಬೇಕು, ಯಾವುದೇ ಪ್ರಾಡಕ್ಟ್ ಉಪಯೋಗಿಸ್ ಮುಂಚೆ ನಾವು ಉಪಯೋಗಿಸ್ಬೇಕು ಸರ್. ಅದು ಧೈರ್ಯವಾಗಿ ಹೇಳೋಕ್ಕಾದ್ರೂ ಬರುತ್ತೆ. ಆಮೇಲೆ ಎಂಟ್ರಿಸ್ಟಿಗೆ ಕೊಡಬೇಕು, ಬಂದವ್ರಿಗೆಲ್ಲ ಅದನ್ನು ಕುಡಿಯೋಕೆ ಕೊಡಬೇಕು, ಹೇಗಿದೆ ನೋಡಿ ಕುಡೀರಿ ಅಂತ. ಮತ್ತು ಕೆಲವು ಸರ ನಾನು ತುಂಬ ಉಚಿತವಾಗೂ ಕೊಟ್ಟಿದ್ದೀನಿ, ಶಾಂಪಲ್ಗೂ ಕೊಡಬೇಕಾಗುತ್ತೆ. ಮಾರ್ಕೆಟಿಂಗ್ ಇಲ್ಲ ಸರ್, ಫಸ್ಟು ಮಾರ್ಕೆಟಿಂಗ್ ಮುಖ್ಯ ಅಲ್ಲ. ಫಸ್ಟು ಮಾಡೋಕ್ಕೆ ನಾವು ಯಾರು ಏನೇ ಅಂದರೂ ಕೂಡ ಅದನ್ನು ಇಲ್ಲ ನಾನು ಮಾಡ್ತೀನಿ, ನಾನು ಮಾಡ್ತಿದ್ದು ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ರೂಢಿಸ್ಕೋಬೇಕು ಸರ್. ಆಮೇಲೆ ಮಾರುಕಟ್ಟೆ ಹಾಗೆ ಆಗುತ್ತೆ ಸರ್. ತುಂಬ ಸಂಸ್ಥೆಗಳು ನಮ್ಮಿಂದ ನೆರವಾಗ್ತವೆ, ಕೆ ವಿ ಕೆ ಆಗಲಿ, ಮತ್ತು ಎನ್ ಜಿ ಒ ಟೈರ್ ಸಂಸ್ಥೆಗಳಾಗಲಿ, ಮತ್ತು ಸಾಕ್ಷರತಾ ಕೇಂದ್ರಗಳ ಎನ್ ಜಿ ವಿ ಸಂಸ್ಥೆಗಳಾಗಲಿ, ಸಂಜೀವಿನಿ ಅಂತ ಸಹ ಎಲ್ಲ ನಮ್ಮ ಸಂಸ್ಥೆ ಬಂದಿದೆ, ನಮ್ಮ ಕಡೆ ಬಂದಿದೆ ನಮ್ಮ ಇದ್ರದಿಂದ. ಅವರು ಸಂತೆ ಮೇಲೆ ಮಾಸಿಕ ಸಂತೆ ಅಂತ ಮಾಡ್ತಾರೆ. ಅಂಥ ಕಡೆ ನನ್ನೊಂದಿಗೆ ಮುಂದುವರೆದ ಇರೋರು ಕೂಡ ಅವತ್ತೊಂದು ಉಪಯೋಗ ತಗೊಂಡಾಗ ಇಟ್ಕೊಂಡು ಅಲ್ಲಿ ಮಾರ್ಬೋದು ಮಾಸಿಕ ಸಂತೆ ಅಂತ ಅನುಭವ ಆಗುತ್ತೆ. ಮತ್ತು ಹೊರಗಡೆ ಎಲ್ಲ ಕಳಿಸ್ತಾರೆ, ಎಲ್ಲ ಅವ್ರದ್ದೇ ಸರ್ಕಾರದೇ ನಮಗೆ ಹೋಗ ಬರೋ ಚಾರ್ಜ್ ಎಲ್ಲ ಅವರೇ ಕೊಡ್ತಾರೆ ಸರ್. ಹಾಗಾಗಿ ಏನು ಕಷ್ಟ ಆಗಲ್ಲ ಸರ್, ಮಾಡ್ಬೋದು. ಮತ್ತು ನಮ್ಮಂಥವ್ರಿಗೆ ತರಬೇತಿ ಕೊಡ್ತೀವಿ, ಆ ತರಬೇತಿ ಕೊಡ್ಸೋಕ್ಕೂ ಕೂಡ ಉಚಿತವಾಗಿ ಸಂಸ್ಥೆಗಳಿದ್ದಾವೆ ಅವ್ರಿಗೆ. ಸರ್, ನಾನು ಸತ್ಯ ಹೇಳಬೇಕು ಅಂದರೆ ಸರ್, ನಾನು 90% ಆಧ್ಯಾತ್ಮಿಕ ಕಡೆ ಹೋಗಿದ್ದೆ ಸರ್. ನನಗೆ ದುಡ್ಡು ಮಾಡಬೇಕು, ನಾನು ದುಡಿಬೇಕು ಅಂತ ನನ್ನ ಗುರಿನೂ ಆಗಿರಲಿಲ್ಲ, ನನ್ನ ಕನಸು ಆಗಿರಲಿಲ್ಲ ಸರ್. ಅದು ನಾನು ಒಳ್ಳೆ ಗೃಹಿಣಿ ಆಗಿರಬೇಕು, ನನ್ನ ಮನೆಯಲ್ಲಿ ಒಳ್ಳೆ ಸಂಸ್ಕಾರವಂತೆ ಆಗಿರಬೇಕು, ಅಷ್ಟೇ ನನ್ನಲ್ಲಿ ಇದ್ದಿದ್ದು. ನನ್ನ ಒಂದು ಅನಿವಾರ್ಯವಾಗಿ ಮಾಡಲೇಬೇಕು ಅನ್ನೋದೊಂದು ಬಂತು. ನಮ್ಮ ಮೇಡಮ್ ಒಬ್ಬರು, ರೇಖಾ ಮೇಡಮ್, ಇಲ್ಲ ಮಾಡಲೇಬೇಕು ಅಂತ ನನಗೆ ತುಂಬ ಉತ್ತೇಜನ ಕೊಟ್ಟರು. ಹಾಗಾಗಿ ಮಾಡೋಕ್ಕೆ ಶುರು ಮಾಡಿದ್ದು ಮುಂಚೆ ನಾನೊಂದು ಪ್ರಾಣಾಯಾಮ ಗುರುಗಳಿದೆ ಸರ್, ಅವ್ರಿಗೊಂದು 5,000 ರೂಪಾಯಿ ಕೊಡ್ತೀನಿ ಅಂತ ಮಾತಾಡಿದೆ ಸರ್. ನಂದು ಬರೀ 5,000 ರೂಪಾಯಿ ದುಡಿದ್ರೆ ಸಾಕು, ನಾನು ಅವ್ರ ಸೇವೆಗೆ 5,000 ರೂಪಾಯಿ ಕೊಟ್ಟರೆ ನಾನು ಸಾಕಿನ ಪ್ರಾಡಕ್ಟ್ ಮಾಡಬಾರ್ದು ಅಂತ ಶುರು ಮಾಡಿದೆ. ಶೂನ್ಯ ಬಂಡವಾಳ ಸರ್, ಬರೀ 2,000 ರೂಪಾಯಿ ಬಂಡವಾಳ ಇದ್ದು ಸಾಕು.
ಫಸ್ಟ್ ಮಾಲ್ಟ್ ಮಾಡ್ಕೊಳ್ಳೋದು, ಫಸ್ಟ್ ನಾವು ಕುಡಿಯೋದು, ಬಂದವ್ರಿಗೆಲ್ಲ ಕುಡಿಸೋದು, ನೆಕ್ಸ್ಟ್ ಮಾರುಕಟ್ಟೆ ಮಾಡೋದು. ಲೇಬಲ್ ಇದ್ರೆ ಸ್ವಲ್ಪ ಜನಕ್ಕೆ ಒಪ್ಪಿಸೋದು ಕಷ್ಟ ಸರ್, ಲೇಬಲ್ ಬೇಕೇ ಬೇಕು ನಮಗೆ. ನಮ್ಮ ಟೈಲ್ ಸಂಸ್ಥೆ, ಎನ್ ಜಿ ಒ ಸಂಸ್ಥೆ ಉಚಿತವಾಗಿ ಮೊದಲೆಲ್ಲ ಲೇಬಲ್ ಮಾಡಿಸ್ಕೊಡ್ತೀವಿ ಸರ್, ಆಮೇಲೆ ನಾನು ಮಾಡಿಸ್ಕೊಂಡೆ. ಯಾವಾಗ ಅನಿಸುತ್ತೆ ಸರ್, ನಾನು ಯೂಟ್ಯೂಬ್ ಅಲ್ಲೆಲ್ಲ ನಾನು ಶ್ರೀಧರನ ಕಾದರದ್ದು ಕೇಳ್ತಾ ಇದ್ದೆ, ಪುಸ್ತಕಗಳು ಓದ್ತಾ ಇದ್ದೆ, ನನಗೆ ರಿಸಲ್ಟ್ ಗೊತ್ತಾಗಿದ್ದು ಹೆಂಗೆ ಅಂದ್ರೆ, ನನ್ನ ಕಾಲು ನೋವಿನ ತುಂಬಾ ಸಫರ್ ಪಡ್ತಾ ಇದ್ದೆ. ಡಾಕ್ಟ್ರು ಆಗೋದಿಲ್ಲ ಬೆಡ್ ರೆಸ್ಟ್ ಅಂತ ಹೇಳಿದಾಗ ನನಗೆ ಫುಡ್ ಇಂದನೇ ಹುಷಾರು ಮಾಡ್ಕೋಬೇಕು ಅಂತ ಹೇಳಿದ್ರು. ಅವಾಗ ನಾನು ಉಪಯೋಗಿಸ್ ಶುರು ಮಾಡಿದೆ ಸರ್, 100% ಹುಷಾರಾಯ್ತು. ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತೀನಿ ಸರ್. ಅದು ಕೃಷಿ ಇಲಾಖೆ ಆಗ್ಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ, ಅಲ್ಲಿ ನಮ್ದು ತಗೊಂಡೋಗಿ ಡೆಮೋ ಕೊಡ್ಬೋದು ಸರ್. ನಾವು ಅವ್ರು ಇಟ್ಕೊಂಡು ಮಾರ್ತಾರೆ, ನಮಗೆ ಪರಿಚಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಈಗಿನ ಹೆಣ್ಮಕ್ಳಿಗೆ ಮಾರೋದು ಕಷ್ಟ ಇಲ್ಲ ಸರ್. ಇದು ಫಸ್ಟ್ ಕ್ವಾಲಿಟಿ ಮುಖ್ಯ, ಕ್ವಾಲಿಟಿ ಕ್ವಾಂಟಿಟಿ ಅದು ಮೇನ್ ಮುಖ್ಯ ಸರ್. ನಾನು ದುಡ್ಡೇ ಮಾಡ್ತೀನಿ ಅಂತ ಹೆಂಗೆಂಗ ಮಾಡಿದ್ರೆ ಖಂಡಿತ ನಾವು ಬೇಗ ಮುಂದೆ ಬರೋಕ್ಕಾಗಲ್ಲ. ದುಡ್ಡು ಸೆಕೆಂಡ್ರಿ ಇರಬೇಕು, ಫಸ್ಟ್ ಚೆನ್ನಾಗಿ ಮಾಡೋದು ಬೇಕು ಸರ್ ನನ್ನ ಅನಿಸಿಕೆ. ಇಲ್ಲ ಸರ್, ನಮ್ಮನೇಲೂ ನಮ್ಮ ಅಜ್ಜಿ ಊರಲ್ಲಿ ಬೆಳೀತಾ ಇದ್ರು, ಯಾರಾದ್ರೂ ಗೆಸ್ಟ್ ಬಂದ್ರೆ ಕಾಲ್ದಾಗ ಊಟಕ್ಕೆ ಇರ್ತಾ ಇದ್ರು ಸರ್. ಅದನ್ನ ಅಂದ್ರೆ ಏನ್ ಅನ್ಕೊಂತಾರೋ, ಅದು ಬಡವ್ರ ಅಕ್ಕಿ ತಾರಕ ಬೆಳೀತಾ ಇದ್ರು. ಇವಾಗ ಶ್ರೀಮಂತ ತಿನ್ನ ಆಹಾರ ಆಗಲಿ 100 ರೂಪಾಯಿ ಆಗಿದೆ ಸರ್. ನಾವು ಇವಾಗ ಪ್ರಾಡಕ್ಟ್ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಮಲ್ಲೂ ನಾವು ಬೆಳಕಂತ ಇದೀವಿ ಸರ್. ಸಾಮೆ ಬೆಳೆದಿದೀವಿ ನಾವು, ನೆಕ್ಸ್ಟ್ ವರ್ಷದಲ್ಲಿ ಅಷ್ಟು ತರ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಬೆಳಕಬೇಕು ಸಿರಿಧಾನ್ಯಗಳನ್ನ, ಅವಾಗೆಲ್ಲ ಬೆಳೆದು ಕುಟ್ಟುತ್ತಾ ಇದ್ರು. ಇವಾಗ ಸರ್ ಬೆಳೆದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಿಲ್ಲುಗಳಿದಾವೆ, ಅಲ್ಲಿ ಬೇರ್ಪಡಿಸಿ ಕೊಡ್ತಾರೆ ನೀಟಾಗಿ ಅಕ್ಕಿಗಳನ್ನ. ಈಗಿನ ಜನ ಆರಾಮಾಗಿ ಸಿರಿಧಾನ್ಯಗಳನ್ನ ತಿನ್ಬೋದು. ಯಾಕೆ ಗೊತ್ತಾ ಸರ್, ಅವ್ರು ಕುಟ್ಟಂಗಿಲ್ಲ, ಬೆಳೆಯಂಗಿಲ್ಲ, ರೆಡಿ ಸಿಗುತ್ತೆ ಸಿರಿಧಾನ್ಯಗಳು, ಎಲ್ಲಾ ಕಡೆ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು ಸರ್. ಅದನ್ನ ಹೆಚ್ಚು ತಿನ್ನಕ್ ಆಗಲ್ಲ ಸರ್, ಅಂದ್ರೆ ಯಾವುದೇ ರುಚಿ ಇರೋದನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾವ್ದು ರುಚಿ ಇರಲ್ವೋ ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಈ ಸಿರಿಧಾನ್ಯಗಳು ಬೆಳೆಸೋ ವಿಧಾನ ಫಸ್ಟ್ ತಿಳ್ಕೋಬೇಕು ಸರ್. ಅದು ತುಂಬಾ ಹೊತ್ತು ನೆನೆಸ್ಬೇಕು, ತಕ್ಷಣ ಮಾಡಿ ಮಾಡಿದ್ರೆ ಅದು ಆರೋಗ್ಯಕ್ಕೆ ಎಫೆಕ್ಟ್ ಕೊಡುತ್ತೆ. ಒಂದ್ 5-6 ಗಂಟೆ ಆದ್ರೂ ನೆನೆಸ್ತೇಬೇಕು ಸಿರಿಧಾನ್ಯಗಳನ್ನ. ನೆನೆಸಿ ಉಪಯೋಗಿಸೋದ್ರಿಂದ ಏನು ಆಗಲ್ಲ ಸರ್. ದಿನ ಒಂದೇ ತರ ಸಿರಿಧಾನ್ಯಗಳು ತಿನ್ನಬಾರ್ದು. 1 ವರ್ಷದಿಂದ ಸರ್ ನಮ್ಮ ಧರ್ಮಸ್ಥಳ ಜ್ಞಾನ ಸಿರಿ ಇದ್ರಲ್ಲಿ ಅವ್ರ ಅಮ್ಮನವ್ರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ, ಪ್ರತಿ ಗ್ರಾಮೀಣ ಮಹಿಳೆಯರು ಕೂಡ ಸಿರಿಧಾನ್ಯಗಳನ್ನ ಬಳಸಿ ಆರೋಗ್ಯವಾಗಿರ್ಬೇಕು ಅಂತ. ಅದಕ್ಕೆ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದೆ ಸರ್. ಇವಾಗ ಜನ ಆರೋಗ್ಯದ ಬಗ್ಗೆ ನನಗೆ ಕೆಲವು ಕಡೆ ಹಳ್ಳಿಗಳಿಗೆ ಹೋದಾಗ ನೋವಾಗುತ್ತೆ ಸರ್, ಯಾಕೆಂದ್ರೆ ಒಂದು ಸಿರಿಧಾನ್ಯಗಳು ಹಾಕಿ ಒಂದು ಸ್ನಾಕ್ಸ್ ಆಗಲಿ ಚಕ್ಲಿ ಮಾಡ್ಕೊಡ್ಬೋದು, ದುಡ್ಡು ಸಿಗ್ತಾ ಇದೆ, ಜನಕ್ಕೆ ಮಾಡಕ್ಕೆ ಆಗ್ತಾ ಇಲ್ಲ ಸರ್. ಅಂದ್ರೆ ಅಷ್ಟು ಸೋಮಾರಿಗಳಾಗಿದೀವಿ ನಾವು ಅಂತ. ಅಲ್ಲಿ ಕುರ್ಕುರೆ 5 ರೂಪಾಯಿ ಕೊಟ್ಟು ಕುರ್ಕುರೆ ತರ್ತಾರೆ ಸರ್. ಒಂದು ಹಿಟ್ಟು ಕಲಸಿ ಒಂದಿಷ್ಟು ಸ್ನಾಕ್ಸ್ ಮಾಡ್ಬೋದು, ಸೊಪ್ಪುಗಳು ಬಳಸಿ ಒಂದು ನುಗ್ಗೆ ಸೊಪ್ಪು ಹಾಕಿ ಒಂದು ಸಿರಿಧಾನ್ಯ ಹಾಕಿ ಸ್ನಾಕ್ಸ್ ಮಾಡ್ಬೋದು. ಒಂದು 100 ಗ್ರಾಮ್ ಸಿರಿಧಾನ್ಯ ಬಳಸಿದ್ರೆ ಎಷ್ಟು ಕ್ಯಾಲೋರಿ ಸಿಗುತ್ತೆ ಅಂತ ಯಾಕೆ ಬಳಸಬಾರ್ದು ಹಿಟ್ಟು ಮಾಡಿ ಇಟ್ಕೊಂಡು? ಆ ಥರ ನನಗೆ ಅನ್ಸುತ್ತೆ ಸರ್, ಆ ಥರ ಮಾಡ್ಕೋಬೇಕು. ಅಕಸ್ಮಾತ್ ಮಾಡಕ್ಕೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ತೀರಿ ಅಂತ ಹೆಣ್ಮಕ್ಳು ನಮ್ಮಂತರ್ ತಗೊಂಡ ಥರ ಬೆಳೆ ಮಾಡಿ ತಗೊಳ್ಳಿ ಅಂತ. ಸರ್ ಬೆಂಗಳೂರು ತುಂಬಾ ನನ್ನ ಪ್ರಾಡಕ್ಟ್ ತಗೋತಾರೆ ಸರ್, ನಾನು ಕಳಿಸ್ತಾ ಇರ್ತೀನಿ ಸರ್. ನಮ್ಮ ಸಂಘದ ಹೆಸರು ಬಂದು ಅನ್ಪೂರ್ಣೇಶ್ವರಿ ಶ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ ಸರ್. ಅದು ನಮಗೆ ಸಂಘದಲ್ಲಿ ನಮ್ದು ಒಕ್ಕೂಟ ಇದೆ ಸರ್, ಅದು ಅಲ್ಲಾದ್ರೆ ನನ್ನ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಸಂಘ ಬಂದು 28 ವರ್ಷ ಆಯ್ತು ಶುರು ಮಾಡಿ, ತುಂಬಾ ಚೆನ್ನಾಗಿ ಸಂಘ ನಡೀತಾ ಇದೆ ಸರ್. ನಾವು 20 ಜನ ಇದ್ದೀವಿ ಸಂಘದಲ್ಲಿ, ಮತ್ತೆ ನಾವು ವಾರಕ್ಕೊಂದ್ಸ ಸಂಘ ಮಾಡ್ತೀವಿ ಸರ್. ಮತ್ತೆ ಸರ್ ನಮ್ಮ ಸಂಘಕ್ಕೆ ಬೀಜದರ ಸಹಾಯ ಅಂತ ಕೂಡ ನೆರವು ಕೊಟ್ಟಿದ್ದಾರೆ. ಹೆಚ್ಚು ಉತ್ಪಾದನೆಗಳು ಮಾಡ್ತೀವಿ ಅಂತ ಅದಕ್ಕೆ ಗೌರವಧನ ಅಂತ ಕೊಡ್ತಾರೆ ಸರ್. ಈ ಸಲ ಸಂಘ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗಿತ್ತು ಸರ್, ತುಂಬಾ ಬೆಂಗಳೂರು ಸ್ವಲ್ಪ ಇದಾಯ್ತು, ನೆಕ್ಸ್ಟ್ ನಮ್ಮ ರಾಜ್ಯ ಪ್ರಶಸ್ತಿಗೆ ನಮ್ಮ ಸಂಘ ಆಯ್ಕೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಪ್ರತಿಯೊಂದು ಅದಕ್ಕೆ ಕೊಟ್ಟಿದ್ದೀವಿ. ನಮ್ಮ ಸಂಘದಲ್ಲಿ ಒಂದು 10 ಜನ ನಾವು ಪ್ರಾಡಕ್ಟ್ ತಯಾರು ಮಾಡ್ತೀವಿ ಸರ್. ಎಲ್ಲರೂ ಬರೋಕ್ಕಾಗಲ್ಲ ಅಂದಾಗ ಎಲ್ಲ ಪ್ರಾಡಕ್ಟು ನಾನು ತಗೊಂಡು ಬರ್ತೀವಿ ಸರ್. ಎಲ್ಲರೂ ಪ್ರಾಡಕ್ಟ್ ಮಾಡ್ತೀವಿ, ಕೆಲವು ಸಲ ಒಟ್ಟಾಗಿ ಪ್ರಾಡಕ್ಟ್ ಮಾಡ್ತೀವಿ, ಕೆಲವು ಸಲ ಓನಾಗಿ ಪ್ರಾಡಕ್ಟ್ ಮಾಡ್ತೀವಿ ಸರ್. ಈ ಥರ ಕೃಷಿ ಮೇಳಗಳೆಲ್ಲ ಇದ್ದಾಗ ಒಂದು ಕಡೆ ಸೇರಿ ಎಲ್ಲರೂ ಉತ್ಪನ್ನಗಳು ತಯಾರು ಮಾಡಿ ಮಾರಾಟ ಮಾಡ್ತೀವಿ, ಕೆಲವನ್ನ ಓನಾಗಿ ಕೂಡ ಪ್ರಾಡಕ್ಟ್ಗಳು ತಯಾರು ಮಾಡಿ ಮಾರಾಟ ಮಾಡ್ತೀವಿ. ಈಗ ನಮ್ಮ ಅವ್ರನ್ನೆಲ್ಲ ಚಿಕ್ಕ ಮಕ್ಕಳು ಸಂಘಕ್ಕೆ ಬರೋಕ್ಕಾಗಲಿಲ್ಲ ಅಂದ್ರೆ ಎಲ್ಲ ಪ್ರಾಡಕ್ಟು ನಾನು ತಂದಿದ್ದೀನಿ ಸರ್. ಈಗ ಅವ್ರು ಹೋದ್ರೆ ನಮ್ಮ ಪ್ರಾಡಕ್ಟ್ಗಳು ಕೊಡ್ತೀವಿ. ಮತ್ತು ಅದಲ್ಲದೆ ಸರ್ ನಾನು ಬೇರೆ ತರಬೇತಿ ಕೊಡಕ್ಕೆ ಹೋದಾಗ ಅವ್ರಿಗೆ ನಾನು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಹೀಗೆ ಮಾಡಿ ಹೇಳಿಕೊಟ್ಟಾಗ ಅವ್ರ ಪ್ರಾಡಕ್ಟ್ಗಳು ಕೂಡ ತಂದು ನಾನು ಮಾರಾಟ ಮಾಡೋದಿದೆ ಸರ್. ನಾನೇ ಮಾಡಿ ಮಾರಾಟ ಮಾಡಬೇಕು ಅಂತ ಅಲ್ಲ, ಆದರೆ ಅವರು ನನಗೆ ಹೇಳಿದ ಥರ ಮಾಡಿ ಕೊಡಬೇಕು, ಅವರು ಮುಂದೆ ಬರಬೇಕು ಅಂತ. ನಾನು ಎಲ್ಲಿ ಹೋದಾಗಲೂ ಅದೇ ಹೇಳ್ತೀನಿ ಸರ್ ಸಂಘಗಳಿಗೆ, ನೀವು ಮಾಡಿ ನೀವು ಮುಂದೆ ಬನ್ನಿ. ಹೇಳ್ತಾ ಇರ್ತಾರೆ ಸಂಘದಲ್ಲಿ, ನೀವು ನಾವು ಹೇಳಿದ್ರೆ ಯಾವುದಕ್ಕೂ ಯಾರು ದಾಟಲ್ಲ ಸರ್, ಅಂದ್ರೆ ನಾವು ಕರೆಕ್ಟ್ ಆಗಿದ್ದಾಗ ನಮ್ಮ ಮಾತು ಎಲ್ಲರೂ ಕೇಳ್ತಾರೆ ಅಂತ. ನಮ್ಮ ಸಂಘದಲ್ಲಿ ನಾನು ಹೃದಯ ರಿಸೋರ್ಸ್ ಕೆಲಸ ಮಾಡ್ತೀನಿ, ಮತ್ತೆ ಬೇರೆ ಸದಸ್ಯರುಗಳು ಕೂಡ ಇದ್ದಾರೆ. ನಾವು ಎಲ್ಲೇ ಸಂಘದಲ್ಲಿ ತರಬೇತಿ ಕರೆದ್ರು ಸರ್, ಯಾವೇ ಸಂಸ್ಥೆ ಕರೆದ್ರು ನಾವು ಹೋಗ್ತೀವಿ. 10 ಜನ ಒಂದ್ ಬ್ಯಾಚ್, 10 ಜನ ಒಂದ್ ಬ್ಯಾಚ್, ನಾನು ರೂಲ್ಸ್ ಮಾಡಿದ್ದೀನಿ ಸರ್ ಹೋಗ್ಲೇಬೇಕಂತ. ಅದರಿಂದ ಯಾರೇ ಎಲ್ಲೇ ಹೋದ್ರು ನಮ್ಮ ಇಲಾಖೆ ಫಸ್ಟ್ ಅನಿಗನಹಳ್ಳಿ ಅನ್ಪೂರ್ಣೇಶ್ವರಿ ಸಂಘಕ್ಕೆ ಹೇಳಿ,
ಅಂತ ಹೇಳ್ತಾರೆ ಸರ್ ಯಾವ ಇಲಾಖೆಯಲ್ಲಿ ನಾನು ಇಲ್ಲ ಸರ್ ಗೌರವಧನ ಅಂತ ಅವರೇ ಮಾಡಿದ್ರೆ ಎಲ್ಲಾ ಸಂಸ್ಥೆಯಲ್ಲಿ ಆ ಗೌರವಧನ ಕೊಟ್ಟಾಗ ನಾನು ಹೋಗಿ ಬರ್ತೀನಿ ಸರ್ ಅಲ್ಲಿ ನನ್ನ ಪ್ರಾಡಕ್ಟ್ ಕೂಡ ನನ್ನ ಸೇಲಿಗೆ ಇಟ್ಟಿರ್ತೀನಿ ಅದ್ರ ನಾನು ಹೆಚ್ಚು ನನ್ನ ಪ್ರಾಡಕ್ಟ್ ತಗೊಳ್ಳಿ ಅಂತ ಗ್ರಾಮೀಣ ಮಹಿಳೆಯರಿಗೆ ನಾನು ಬಲವಂತ ಮಾಡಲ್ಲ ಸರ್ ಯಾಕೆಂದ್ರೆ ಮಾಡೋದ್ ಕಲ್ತ್ಕೊಳ್ಳಿ ಮಾಡಿ ಉಪಯೋಗಿಸಿ ಅಂತ ನಾನು ಹೇಳ್ತೀನಿ ಇಲ್ಲಿ ಸರ್ ಎಂಟು ವರ್ಷದಿಂದ ಹಾಕಿದ್ವಿ ನಮ್ಮ ಸಂಘದಲ್ಲಿ ಹಾಕಿದ್ವಿ ಮತ್ತೆ ಕೊರೋನಾ ಬಂದ ಟೈಮ್ ಮತ್ತೆ ಈಗ ಹಾಕಿದ್ವಿ ಸರ್ ಪ್ರತಿ ವರ್ಷ ಹಾಕಿಲ್ಲ ಸರ್ ಇದು ಎರಡೇ ಸರ್ ಸರ್ ಜನಗಳ ಮನಸ್ಸು ಹೆಂಗಿದೆ ಅಂತ ಗೊತ್ತಿಲ್ಲ ನಾವು ಅಟ್ರಾಕ್ಷನ್ ಮಾಡಬೇಕು.